ಏನಂತೀರ ಪಂಡಿತ್ರೆ ಈ ವರ್ಷ? ಇವರ ಮದುವೆಗೆ ಕಾಲ ಇನ್ನೂ ಕೂಡಿ ಬಂದಿಲ್ಲ ಅಮ್ಮ. ಕಾಲ ಇನ್ನೂ ಬಂದಿಲ್ಲ ಅಂದ್ರೆ ನಾನು ಹೋದ ಮೇಲೆ ಬರುತ್ತ ಅದು? ಅರೆ ಅಜ್ಜಿ ಬಿಡು. ಥ್ಯಾಂಕ್ ಯು ಪಂಡಿತರೆ, ಸರಿಯಾದ ಸಮಯಕ್ಕೆ ಸರಿಯಾದ ಸಮಯದ ಬಗ್ಗೆ ಹೇಳಿದ್ರಿ. ಅರೆ ಮ್ಯೂಚುವಲ್ ಫಂಡ್ನ ವಿಷಯದಲ್ಲಿ ಪಂಡಿತ ನೀನು, ನೀನೇ ಹೇಳು ಹಣ ವಿನಿಯೋಜಿಸುವ ಸರಿಯಾದ ಸಮಯ ಯಾವುದು? ಪಂಡಿತರೆ ಅದು ನಿಮ್ಮ ರಾಶಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇ ನೋಡಿ, ನಮ್ಮ ಅಜ್ಜಿಯ ರಾಶಿ ಮೇಷ, ಅವರಿಗಾಗಿ ಸರಿಯಾದ ದಿನವೇ ಜನವರಿ 1 ಡಿಸೆಂಬರ್ 30 ಮಧ್ಯೆ ಯಾವಾಗ್ಲೂ. ಮತ್ತೆ ನನ್ನ ರಾಶಿ ಮಕರ, ಈಗ ನನಗಾಗಿ ಸರಿಯಾದ ಸಮಯ ಬೆಳಗ್ಗೆ 9 ಮುಂದಿನ 24 ಗಂಟೆ ಯಾವಾಗಲೂ ಪ್ರತಿದಿನ. ನನ್ನದು ಮಿಥುನ ರಾಶಿ ಹೇಳು. ಪಂಡಿತ್ರೆ ನಿಮಗಾಗಿ ಸರಿಯಾದ ದಿನ ಮತ್ತು ಸಮಯವೆಂದ್ರೆ ಇಂದು ಮತ್ತು ಈಗಲೇ. ಸರಿಯಾಗಿ ಹೇಳಿದ್ರಿ ಪಂಡಿತ್ರೆ, ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾವುದೇ ಸಮಯವು ಸರಿಯಾದ ಸಮಯವೇ ಆಗಿರುತ್ತೆ. ಹೌದು ನೋಡಿ, ನಮ್ಮ ಹಣಕ್ಕೆ ಇನ್ನಷ್ಟು ಗಳಿಸುವ ಶುಭ ಅವಕಾಶವನ್ನು ಕೊಟ್ಟು ಬಿಡಬೇಕು. ಮ್ಯೂಚುವಲ್ ಫಂಡ್ಸ್ ನಲ್ಲಿ ಯಾರಾದರೂ ಯಾವಾಗ್ಲೂ ಇನ್ವೆಸ್ಟ್ ಮಾಡಬಹುದು. ಸೊ ಪ್ರತಿ ಸಲ ನೀವು ಇವತ್ತ್ಯಾಕೆ ಅಂತ ಕೇಳುವ ಬದಲಿಗೆ ನೀವೇ ಕೇಳ್ಕೊಳ್ಳಿ, ಇವತ್ತೇಕೆ ಬೇಡ. ಈಗ ರಿಟೈರ್ಮೆಂಟ್ ಪ್ಲಾನ್ ಇರ್ಲಿ, ಅಥವಾ ಮಕ್ಕಳ ಹೈಯರ್ ಸ್ಟಡೀಸ್ ನ ಪ್ಲಾನ್, ಅಥವಾ ಆಗಿರ್ಲಿ ಮುಂದಿನ ಹಾಲಿಡೇ, ಪ್ರಾರಂಭ ಈಗ್ಲೇ ಮಾಡಿ. ನಾಳೆ ಮಾಡೋದನ್ನ ಇವತ್ತೇ, ಇವತ್ತು ಮಾಡೋದನ್ನ ಈಗ್ಲೇ, ಯಾಕೆಂದ್ರೆ ಮ್ಯೂಚುವಲ್ ಫಂಡ್ಸ್ ಸರಿ ಇದೆ. ಮ್ಯೂಚುವಲ್ ಫಂಡ್ ವಿನಿಯೋಜನೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ಗೆ ಸಂಬಂಧಪಟ್ಟ ಎಲ್ಲಾ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿ.